ಜಿಲ್ಲೆಯ ಅಥಣಿ ತಾಲೂಕಿನ ಅವರ್ಕೂಡ್ ಗ್ರಾಮದ ನಿವಾಸಿಗಳನ್ನು ಸ್ಥಳಾಂತರ ಮಾಡುತ್ತಿರುವ ರೈತ ಸಂಘದವ್ರ ಜೊತೆ ಇದ್ದೀವಿ. ಇವತ್ತು ರೈತ ಸಂಘದವರು ತಮ್ಮ ಸ್ವಯಂ ಪ್ರೇರಿತವಾಗಿ ಬಂದು ಇಲ್ಲಿನ ಜನಗಳಿಗೆ 2005 ಬಂದಂಥ ನೀರಿನ ಪ್ರಮಾಣಕ್ಕಿಂತ ಜಾಸ್ತಿ ಇದ್ದು ಈಗ ತಾವು ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕೆಂದು ಅವರು ರೈತರಲ್ಲಿ ಮನವಿ ಮಾಡಿಕೊಂಡು ಜನರನ್ನು ಸುರಕ್ಷಿತ ಸ್ಥಳಾಂತರ ಮಾಡುವಲ್ಲಿ ಕಾರ್ಯದಲ್ಲಿ ತೊಡಗಿದ್ದಾರೆ. ಬನ್ನಿ, ರೈತ ಸಂಘದ ಮುಖಂಡರಾದ ರಾಜ್ಕುಮಾರ್ ಜಂಬಿಗೆ ಅವರು ನಮ್ಮ ಜೊತೆ ಇದ್ದಾರೆ, ಏನು ಹೇಳ್ತಾರಂತ ಕೇಳೋಣ. ಸರ್, ನಾವು ಇಲ್ಲಿ ಅವರ್ಕೋಡ್ ಗ್ರಾಮದ ಒಂದು ನಿರ್ಜನ ಪ್ರದೇಶ ಅಂತಂದರೆ ಇಲ್ಲಿ ಮೂಲಭೂತ ಸೌಕರ್ಯ ಇಲ್ಲದೇ ಇರತಕ್ಕಂಥ ಒಂದು ಪ್ರದೇಶದಲ್ಲಿ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬರಲಿಕ್ಕೆ ಕಾರಣವೇನಪ್ಪ ಅಂತಂದ್ರೆ 2005 ಇಲ್ಲಿ ನೀರು ಬಂದಿರಲಿಲ್ಲ. ಆ ಕಾರಣಕ್ಕೆ ಇಲ್ಲಿ ರೈತರು ಯಾರೂ ಹೇಳಲು ಇಲ್ಲಿಂದ ಕಿತ್ತು ಬೇರೆ ಕಡೆ ಹೋಗಲಿಕ್ಕೆ ಅವರು ಮನಸ್ಸು ಮಾಡಿರಲಿಲ್ಲ. ಆ ನೀರು ಹೆಚ್ಚಿನ ಪ್ರಮಾಣದಲ್ಲಿ ದಿನಕ್ಕೆ ವಾಡಿಕೆ ಆಗೋದ್ರಿಂದ ನಾವು ರೈತ ಸಂಘದಿಂದ ಇಲ್ಲಿನ ಒಂದು ರೈತರ ಮನವೊಲಿಸಿ ಅವರ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸಾಮಾನುಗಳನ್ನು ಅವರು ಒಂದು ಮಷಿನಲ್ಲಿ ಹೇರಿ ಬೇರೆ ಕಡೆ ಶಿಫ್ಟ್ ಮಾಡುವಲ್ಲಿ ಅವ್ರನ್ನ ಮನವೊಲಿಸಿ ನಾವು ಈ ಗ್ರಾಮದಲ್ಲಿ ಇರ್ತಕ್ಕಂಥ ರೈತರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಲು ನಾವು ಈ ಗ್ರಾಮಕ್ಕೆ ಬಂದಿದ್ದೀವಿ. ಯಥಾಪ್ರಕಾರವಾಗಿ ಎಲ್ಲಿ ಇಲ್ಲಿ ಇರ್ತಕ್ಕಂಥ ವಾಸಸ್ಥಳ ಮಾಡ್ತಕ್ಕಂಥ ಜನರು ನಮ್ಮ ಒಂದು ಮನವಿಗೆ ಅವರು ಸ್ಪಂದನೆ ಕೊಟ್ಟು ಎಲ್ಲರೂ ಇವತ್ತು ಇಲ್ಲಿಂದ ಜಾಗ ಬಿಡಲಿಕ್ಕೆ ತಯಾರಾಗಿದ್ದಾರೆ, ಅದು ಒಂದು ಹೆಮ್ಮೆ ಅನಿಸ್ತಾ ಇದೆ ಸರ್. ನಮಗೆ ಸ್ಥಳಾಂತರವಾಗಲಿಕ್ಕೆ ಇಲ್ಲಿ ಜನಸಾಮಾನ್ಯರು ಯಾಕೆ ನಿರಾಕರಿಸ್ತಾ ಇದ್ದಾರೆ ಅಂತ ಹೇಳ್ತೀರಾ? ಸರ್, ಏನಾಗಿದೆ ಅಂತಂದರೆ ಇಲ್ಲಿ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಆಸ್ತಿಯನ್ನು ಮಾಡಿಕೊಂಡಿದ್ದಾರೆ. ಆ ಸುಸಜ್ಜಿತವಾದಂಥ ಬಿಲ್ಡಿಂಗ್ಗಳನ್ನು ಕಟ್ಕೊಂಡಿದ್ದಾರೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಾಕಷ್ಟು ಸಾಮಗ್ರಿಗಳನ್ನು ಖರೀದಿ ಮಾಡಿ ತಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಅವೆಲ್ಲ ಒಡವೆ, ವಸ್ತ್ರ, ಬಟ್ಟೆ, ಆಸ್ತಿಗಳನ್ನು ಬಿಟ್ಟು ಹೋಗ್ಲಿಕ್ಕೆ ಅವರು ಇವತ್ತು ನಿರಾಕರಣೆ ಮಾಡುವುದು ಸ್ವಾಭಾವಿಕ. ಆದರೂ ಕೂಡ ಅವ್ರನ್ನ ಮನವೊಲಿಸಿ ಇಂಥ ಮಹಾಪೂರದಲ್ಲಿ ಇರೋದು ಸರಿಯಲ್ಲ ಅಂತೇಳಿ ಅವ್ರನ್ನ ಮನವೊಲಿಸಿ ನಾವು ಶಿಫ್ಟ್ ಮಾಡೋದು ನಮ್ಮ ಆದ್ಯ ಕರ್ತವ್ಯ. ನಮ್ಮ ರೈತರನ್ನ ಕಾಪಾಡಿಕೊಳ್ತಕ್ಕಂಥ ಒಂದು ದೃಷ್ಟಿಯಿಂದ ನಾವು ಇವತ್ತು ಗ್ರಾಮದಲ್ಲಿ ಬಂದು ಆ ವಾಸಸ್ಥಳದಲ್ಲಿ ಇರತಕ್ಕಂಥ ಜನರನ್ನು ನಾವು ಇವತ್ತು ವಿಶ್ವಾಸಕ್ಕೆ ತೆಗೆದುಕೊಂಡು ಶಿಫ್ಟಿಂಗ್ಗೆ ತಾವು ಅನುಮತಿ ನೀಡಬೇಕಂತ ಕೇಳಿಕೊಂಡಾಗ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಸರ್. ಮತ್ತು ಇಲ್ಲಿ ನೆರೆ ಹಾವಳಿ ಬಂದಂಥ ಸಂದರ್ಭದಲ್ಲಿ 2005 ಮುಳುಗಡೆ ಅಂತ ಘೋಷಣೆ ಆಗಿದ್ದು, ಇವರಿಗೆಲ್ಲ ಈ ಜನಸಾಮಾನ್ಯರಿಗೆ ಪರಿಹಾರ ಸರ್ಕಾರದಿಂದ ಏನು ಕೊಟ್ಟಿಲ್ಲ ಅಥವಾ ಏನು ಇಲ್ಲ ಅಂತ ಏನು ಹೇಳ್ತೀರಿ ಸರ್? ಈ ಪ್ರದೇಶಕ್ಕೆ ಬಂದಮೇಲೆ ಸುಮಾರು ನಾವು ಒಂದು 10-12 ಸುದೀರ್ಘ ಹೋರಾಟದಲ್ಲಿ ನಾವು ಪರಿಗಣಿಸ್ತಾ ಬಂದಿದ್ದೀವಿ. ಏನು ಮುಳುಗಡೆ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರಿದ್ದಾರೆ, ವಾಸಿಸ್ತಕ್ಕಂಥ ಜನರಿದ್ದಾರೆ, ಅವ್ರಿಗೆ ಇನ್ನೂವರೆಗೆ ಪರಿಹಾರ ಅಂತೇಳಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಕೊಡುವಲ್ಲಿ ಯಶಸ್ವಿ ಆಗಿಲ್ಲ. ಯಾಕೆ ನಿರಾಕರಿಸಿದ್ದಾರೆ ಅಂತಕ್ಕಂಥದ್ದು ನಮ್ಗೆ ಇವತ್ತು ಗೊತ್ತಾಗ್ತಿಲ್ಲ. ಸಾಕಷ್ಟು ಮಹಾಪೂರ ಬರುತ್ತೆ, ಪ್ರತಿ ವರ್ಷ ಇಲ್ಲಿರ್ತಕ್ಕಂಥ ಜನರಿಗೆ ತೊಂದರೆ ಆಗುತ್ತೆ. ಆದರೆ ಇವರಿಗೆ ಕೊಡ್ತಕ್ಕಂಥ ಪರಿಹಾರವನ್ನು ಕೊಟ್ಟು ಜನರನ್ನು ಸುರಕ್ಷಿತ ಸ್ಥಳದಲ್ಲಿ ಶಿಫ್ಟಿಂಗ್ ಮಾಡಿ ಸರ್ಕಾರದ ಆದ್ಯತೆ ಮೇರೆಗೆ ಯಾಕೆ ಇವ್ರು ಶಿಫ್ಟ್ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ತಿಲ್ಲ. ಸರ್ಕಾರಗಳು ಉತ್ತರ ಕರ್ನಾಟಕ ನಿರ್ಲಕ್ಷ್ಯ ಮಾಡ್ತಿದ್ದಾವೆ ಅಥವಾ ಜನಸಾಮಾನ್ಯರ ಮೇಲೆ ನಿರ್ಲಕ್ಷ್ಯ ಮಾಡ್ತಿದ್ದಾವೆ ಅಂತಕ್ಕಂಥದ್ದು ಇಲ್ಲಿವರೆಗೆ ನಮಗೆ ಗೊತ್ತಾಗಿಲ್ಲ ಸರ್. ನಾವು ನೀರಾಗ ನಿಂತಿದ್ದೀವಿ, ನಮ್ಗೆ ಒಯ್ಯೋದು ಬಿಡೋದು ನಮ್ಮ ಮಾಲಕರಿಗೆ 2 ಆದ್ರೆ ಅರ್ದಿಂಗ್ ಹೇಳ್ದಿ, ನಾವು ಏನು ಹೋಗೋಣ ಅನ್ನೋದು ಪರಿಸ್ಥಿತಿ ನಮ್ಗೆ ಗೊತ್ತಾಗೋದ್ರಿ. ಆದರೆ ನೀವು ಎಲ್ಲಿದ್ದೀರಿ, ನೀವು ಬರ್ತೀರೇನ ಅಂತ ತಹಸೀಲ್ದಾರ್ ನಮ್ಮ ಕಡೆ ಏನೋ ಬಂದಿಲ್ಲ, ಸಾಲಾಗ ಬರ್ತಾರೆ, ಅವ್ರದ ಪದ ಸಿರಿ ಮಾಡ್ಕೋತಾರೆ, ಹೋಗ್ತಾರೆ. ನಮ್ಗೆ ಸಂಪೂರ್ಣ ಮುಳುಗಡೆ ಆಗುವಂಥ ಸ್ಥಿತಿಗೆ ಪ್ರತಿ ನಿರ್ಮಾಣವಾಗೈತಿ. ಅದಕ್ಕಾಗಿ ತಾವು ಎಲ್ಲಿ ಸುರಕ್ಷಿತ ಸ್ಥಳಗಳಿಗೆ ಹೋಗುವಂಥ ಒಂದು ತಾಲೂಕಾಡಳಿತ ಏನಾದರೂ ವ್ಯವಸ್ಥೆ ಮಾಡಿದೆಯಾ ನಿಮಗೆ? ಈಗ ನಮಗೆಲ್ಲರೇ ಮುಂದಕ್ಕೆ ಸಹಾಯ ಮಾಡ್ಬೇಕು ರೀ, ಇಲ್ಲ ಅಂತಂದ್ರೆ ನಮ್ಗೆ ಇಲ್ಲೇ ಹೊಳೆಯಾಗ್ರೆ ಕಳಿಸ್ಬೇಕು ರೀ. ನಾವು ಏನು ಮಾಡ್ತೀನಿ ಅನ್ನೋದು ನಮ್ಗೆ ಸಮಸ್ಯೆ ಹೋತ್ ರೀ. ನಾವು ನಿಂತು ಬಿಟ್ಟಿದ್ದೀವಿ ಹರಿ ಅಂದ ಸಾಲಾಗ ಹೋದ್ರೆ ಜಾಗಿಲ್ಲತ್ತಾರ್ರಿ, ನೀವು ಕೂಡ ಅಂದ್ರೆ ನಿಮ್ದು ಹೆಸರು ಇಲ್ಲತ್ತಾರ್ರಿ. ನಾವಂತೂ ನೀರಾಗಿ ನಿಂತು ಬಿಟ್ಟಿದ್ದೀವಿ ರೀ.